ಹಲೋ ವೀಕ್ಷಕರೇ ಇನ್ಸ್ಟೆಂಟಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ಬೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಲ್ಲಿ ಮ್ಯಾಂಗೋನ ತೆಗೆದುಕೊಂಡಿದ್ದೇನೆ ಇದು ಮೀಡಿಯಂ ಸೈಜ್ ಮ್ಯಾಂಗೋ ಈಗ ಬೇಕಾಗುವ ಸಾಮಗ್ರಿಗಳು ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕ್ತಾ ಇದ್ದೇನೆ ಈಗ ಅದೇ ಹಾಲಲ್ಲಿ ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಅದಕ್ಕೆ ಈಗ 2 ಚಮಚದಷ್ಟು ಕ್ರಸ್ಟರ್ಡ್ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು ಈಗ ಇದು ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಈ ಸಕ್ಕರೆಯನ್ನು ಹಾಲಿಗೆ ಸೇರಿಸೋಣ ಆದಷ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಬಿಸಿ ಮಾಡ್ಕೊಳ್ಬೇಕು ಇದೇ ರೀತಿ ತಿರುಗಿಸ್ತಾ ಇರಬೇಕು ಈಗ ಒಂದು ಕುದಿ ಬಂದಿದೆ ಒಂದು ಕುದಿ ಬಂದ ನಂತರ ಕ್ರಸ್ಟರ್ಡ್ ಮಿಲ್ಕ್ ಅನ್ನು ಹಾಕಿ ಈಗ ಕ್ರಸ್ಟರ್ಡ್ ಮಿಲ್ಕ್ ಅನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದನ್ನು ನಿಲ್ಲಿಸಬೇಡಿ ಯಾಕೆಂದರೆ ಬೇಗ ತಳ ಹಿಡ್ಕೊಬಿಡುತ್ತೆ ಇದೇ ಥರ ಮಿಕ್ಸ್ ಮಾಡ್ತಾ ಇರಿ ಈಗ ಹಾಲಿನ ಟೆಕ್ಸ್ಚರ್ ಚೇಂಜ್ ಆಗ್ತಾ ಇದೆ ನೋಡ್ಬೋದು ನೀವು ಇದೇ ರೀತಿ ಸೈಡಿಗಿರೋದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದರ ಟೆಕ್ಸ್ಚರ್ ಹೇಗಿದೆ ಅಂತ ನೋಡಿ ನೀವು ನೋಡ್ತಾ ಇದ್ದೀರಾ ಒಂಚೂರು ತಳತಾಗಿಲ್ಲ ನೋಡಿ ಈಗ ನೀವು ನೋಡ್ಬೋದು ಹಾಲಿನ ಪ್ರಮಾಣ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ನಾವು ಕಟ್ ಮಾಡಿಟ್ಟಂತಹ ಮ್ಯಾಂಗೋವನ್ನು ಇದರಲ್ಲಿ ಹಾಕೋಣ ಈಗ ಏಲಕ್ಕಿಯನ್ನು ತಗೊಂಡಿದ್ವಲ್ಲ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಒಂದು ಸಲ ರುಬ್ಬಿಕೊಂಡು ಬರೋಣ ಈಗ ರುಬ್ಬಿದ್ದು ಆಗಿದೆ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಿಬಿಟ್ಟು ಮೇಲುಗಡೆ ಮುಚ್ಚಳವನ್ನು ಮುಚ್ಚಿ ಇದನ್ನು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಈಗ ಇದು ಆಗಿದೆ 2 ಗಂಟೆ ಆದ ಮೇಲೆ ಇದನ್ನು ಮತ್ತೆ ಓಪನ್ ಮಾಡ್ತಾ ಇದ್ದೇನೆ ಈಗ ಇದು ಈ ಥರ ಆಗಿರುತ್ತೆ ನೋಡಿ ಇದನ್ನು ನಾವು ಮತ್ತೆ ಮಿಕ್ಸಿ ಜಾರಿಗೆ ಹಾಕಬೇಕು ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲಿ ಹಾಕ್ಬೋದು ಈಗ ರುಬ್ಬಿದನ್ನು ಮತ್ತೆ ಅದೇ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕೋಣ ಈಗ ಮತ್ತೆ ಟ್ಯಾಪ್ ಮಾಡಿ ನಾನು ಇಲ್ಲಿ ಪ್ಲಾಸ್ಟಿಕ್ ಕವರನ್ನು ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಹಾಕಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಈಗ ನಾನು 8-10 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೆ ನಾನು ಇದನ್ನು ನೈಟ್ ಪೂರ್ತಿ ಇಟ್ಟಿದ್ದೆ ಅದಕ್ಕಾಗಿ ಚೆನ್ನಾಗಿ ಬಂದಿತ್ತು ಈಗ ಇದಕ್ಕೆ ಗೋಡಂಬಿ ಬಾದಾಮಿಯನ್ನು ಕಟ್ ಮಾಡಿಟ್ಟು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಐಸ್ ಕ್ರೀಮ್ ಸ್ಕೂಪರ್ ಇದ್ದರೆ ಅದನ್ನು ಉಪಯೋಗಿಸ್ಬೋದು ನಾನಿಲ್ಲಿ ಸೌಟನ್ನು ಉಪಯೋಗಿಸಿದ್ದೇನೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ ಈಗ ಎಲ್ಲವನ್ನು ಹಾಕಿದ್ದು ಆಗಿದೆ ಇದಕ್ಕೆ ನಾನು ಗೋಡಂಬಿ ಬಾದಾಮಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಈಗ ಇನ್ಸ್ಟೆಂಟಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಇದೇ ರೀತಿ ಮಾಡ್ಬೋದು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರೆಸಿಪಿ ಇಷ್ಟ ಆದವರು ಶೇರ್ ಮಾಡಿ